ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಶುಕ್ರವಾರ ಇವತ್ತು ನಾನು 5 ಗಂಟೆಗೆ ಎದ್ದಿದ್ದೀನಿ. ಸ್ವಲ್ಪ ಬೇಗನೆ ಹೇಳಬೇಕಿತ್ತು, ಆದರೆ ಲೇಟ್ ಆಯಿತು. ಇವಾಗ ನೋಡಿ, ಅಡುಗೆ ರೂಮ್ ಎಲ್ಲ ನೀಟಾಗಿ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಇವಾಗ ಅಷ್ಟೊಂದು ಯಾವುದು ಕೆಲಸ ಇಲ್ಲ. ಮೇನ್ ಬಂದುಬಿಟ್ಟು ನನಗೆ ಇಲ್ಲೇ ಕೆಲಸ, ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಲೆ ಎಲ್ಲ ಒರೆಸಿ ಅದಕ್ಕೆಲ್ಲ ಪೂಜೆ ಇದೆಲ್ಲ ರೆಡಿ ಮಾಡ್ಕೊಂಡು ಅದಾದಮೇಲೇ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ. ನೈಟೇ ಕ್ಲೀನ್ ಮಾಡಿಟ್ಕೊಂಡಿರೋದ್ರಿಂದ ನನಗೆ ಬೆಳಗ್ಗೆ ಯಾವುದೇ ರೀತಿ ಗಡಿ ಬಿಡಿ ಇಲ್ದಂಗೆ ನನ್ನ ಕೆಲಸ ಸಾಗ್ತಾ ಹೋಗುತ್ತೆ. ಇವಾಗ ಹೊರಗಡೆ ಹೋಗಿಬಿಟ್ಟು ಕ್ಲೀನ್ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕು ಅಂದರೆ ನಾವು ಬೆಳಗ್ಗೆನೇ ಬೇಗ ಹೇಳಬೇಕು. ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ನನಗೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳೋದು ಆಗಲಿಲ್ಲ, ಯಾಕಂದರೆ ಸ್ವಲ್ಪ ತಲೆನೋವು ಬೇರೆ ಈಗೀಗ. ಹಾಗಾಗಿ ನನಗೆ ಬೇಗ ಹೇಳೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ 5 ಗಂಟೆಗೆ ಎದ್ದುಬಿಟ್ಟು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ.
ಫೈನಲಿ ನನ್ನ ರಂಗೋಲಿ ಕಂಪ್ಲೀಟ್ ಆಗ್ತಾ ಬಂತು. ಇದು ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗಿಬಿಟ್ಟು ನೆಲ ಒರೆಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಇವಾಗ ಇನ್ನೂ ಅಮ್ಮ ಮಲ್ಕೊಂಡಿದ್ರು, ಅಮ್ಮಂಗೂ ಹುಷಾರಿಲ್ಲ, ಯಾಕೇನೋ ಗೊತ್ತಿಲ್ಲ, ನಮ್ಮ ಟೈಮೇ ಸರಿ ಇಲ್ವೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಅಮ್ಮನೂ ಕೂಡ ನಾನು ಬೇಗ ಎದ್ದಾಳಿಸ್ಲಿಲ್ಲ ಮಲ್ಕೊಂಡ್ಲಿ ಅಂತ ಹೇಳಿ. ಇವಾಗ ನೋಡಿ ನನ್ನ ರಂಗೋಲಿ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ ಬಾರ್ಡರ್ ಹಾಕಬೇಕು, ಅದೆಲ್ಲ ಹಾಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸಿಂಪಲಾಗಿ ಇವತ್ತು ರಂಗೋಲಿನ ಬಿಟ್ಟಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕಮಲದ ಡಿಸೈನ್ ಮಾಡೋಣ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಬೇರೆ ಸಂಜೆ ವೈಭವ ಲಕ್ಷ್ಮಿ ಪೂಜೆ, ನಿಮ್ಗೆ ಗೊತ್ತಿರೋ ಹಾಗೇ ಅದನ್ನೆಲ್ಲ ಮಾಡಬೇಕು. ಇವತ್ತು ಶುಕ್ರವಾರ ಅಂದರೆ ನನಗೆ ವಿಶೇಷ ಅಂತ ಹೇಳ್ಬೋದು, ತುಂಬಾ ನಂಗೆ ಖುಷಿಯಾದಂಥ ಒಂದು ದಿನ ಅಂತ ಹೇಳ್ಬೋದು. ಒಂದು ಹಬ್ಬದ ರೀತಿ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಹಬ್ಬದ ವಾತಾವರಣ ಇರುತ್ತೆ ನನಗೆ ಯಾವಾಗಲೂ ಕೂಡ. ಇವಾಗ ಬಂದೆ ಸ್ನಾನ ಮಾಡಿಕೊಂಡು, ಇವಾಗ ಹೂವನ್ನೆಲ್ಲ ತೆಗೆದು, ನಿನ್ನೆ ಪೂಜೆ ಮಾಡಿದ್ವಲ್ವ ಗುರುವಾರದ್ದು, ಅದೆಲ್ಲ ಹೂವೆಲ್ಲ ತೆಗೆದುಬಿಟ್ಟು ಇವಾಗ ಹೂವು ಇಕ್ಕಬೇಕು. ಇವಾಗ ತಾನೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಟೈಮ್ ಈಗ 6 ಗಂಟೆ ಆಯಿತು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಇನ್ನೂ ಒನ್ ಅವರ್ ಬೇಕು. ನಾನು ಪೂಜೆ ಮಾಡಿಕೊಂಡು ಅಷ್ಟೋತ್ರ ಹೇಳ್ಕೊಂಡು ಅದೆಲ್ಲ ಮುಗಿಸೋಷ್ಟರಲ್ಲಿ ಇನ್ನೂ 1 ಅವರ್ ಬೇಕು, ಅಂದರೆ 7 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಭ್ರಮರ ಮತ್ತು ಅಜಯ್ ಮಲ್ಕೊಂಡಿದ್ದಾರೆ, ಅಮ್ಮ ಇದ್ದರು, ಎದ್ದುಬಿಟ್ಟು ಪಾಪ ನೆಲ ಎಲ್ಲ ಒರೆಸ್ಕೊಟ್ರು ನನಗೆ, ನೀನು ಸ್ನಾನಕ್ಕೆ ಹೋಗು ಮತ್ತು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಶುಕ್ರವಾರದ ದಿವಸ ಮಾತ್ರ ನನಗೆ ತುಂಬಾ ಗಡಿಬಿಡಿ ಅಂತ ಹೇಳ್ಬೋದು, ಯಾಕಂದರೆ ಪೂಜೆಗೆ ನನಗೆ 1 ತಾಸು 1.5 ತಾಸು ಅಲ್ಲೇ ಆಗಿಬಿಡುತ್ತೆ. ಅದಾದಮೇಲೆ ಅಡುಗೆ ಅಂತಂದು ಬಂದರೆ ಅಲ್ಲೊಂದು ಸ್ವಲ್ಪ ಟೈಮು, ಹಾಗಾಗಿ ಸ್ವಲ್ಪ ಬೇಗ ಎದ್ದುಬಿಟ್ರೆ ನನಗೆ ಇದೆಲ್ಲ ಏನು ಗಡಿಬಿಡಿ ಅಂತ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ನೋಡಿದರೆ ಸಾಕು, ಬೀದಿ ನಾಯಿಗಳೆಲ್ಲ ಫುಲ್ಲು ಅಲ್ಲೆಲ್ಲ ರಂಪಾಟ ಮಾಡಿರ್ತವೆ. ಎಲ್ಲ ಕಸ ಕಡ್ಡಿ ಎಲ್ಲ ಅಳಿಸಿರ್ತಾವೆ, ಅದೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟರಲ್ಲೇ ಅಲ್ಲೇ ಒಂದು 1/2 ಗಂಟೆ ನನಗೆ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಕ್ಲೀನ್ ಎಲ್ಲ ಮಾಡಿಕೊಂಡು ಮಾಡೋಷ್ಟರಲ್ಲಿ 1 ಅವರ್ ಅಲ್ಲೇ ಹೋಗಿಬಿಡುತ್ತೆ. ಇವಾಗ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿಬಿಟ್ಟು ನೈವೇದ್ಯಕ್ಕೆ ಇವತ್ತು ಸ್ವೀಟ್ ಏನೂ ಮಾಡಿಲ್ಲ, ಸಂಜೆ ಸ್ವೀಟ್ ಮಾಡ್ತೀನಿ. ಹಾಗಾಗಿ ಇವತ್ತಿನ ನೈವೇದ್ಯಕ್ಕೆ ನಾನು ಉತ್ತುತ್ತಿ ಹಣ್ಣು ಅಂತ ಹೇಳ್ತೀವಲ್ವ, ಡೇಟ್ಸ್ ಅಂತ, ಅದನ್ನು ಇಕ್ಕಿದ್ದೀನಿ. 5 ಉತ್ತುತ್ತಿ ಹಣ್ಣು ಇಕ್ಕಿಬಿಟ್ಟು ಇವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಶುಕ್ರವಾರ ಮತ್ತು ಸೋಮವಾರ ದಿನ ಹೂವು ಜಾಸ್ತಿನೇ ಬೇಕು ನನಗೆ. ಹೂವು ಇದ್ರೇ ಏನೋ ಒಂಥರ ಖುಷಿ ನನಗೆ, ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ಕೊಳೋದು. ಸೋಮವಾರ ಮತ್ತು ಶುಕ್ರವಾರ ದಿವಸ ನಾನು ಜಾಸ್ತಿ ಹೂವನ್ನು ತರಿಸ್ಕೋತೀನಿ. ಫ್ರಿಡ್ಜ್ ಇದ್ದಿದ್ರೆ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೆ, ಬಟ್ ಇವಾಗ ನಮ್ಮನೇಲಿ ಇಲ್ವಲ್ಲ, ಹಾಗಾಗಿ ನನಗೆ ಶುಕ್ರವಾರ ಬೇಕಂದರೆ ಗುರುವಾರ ನೈಟೇ ನಾನು ನಮ್ಮ ಮನೆಯವರಿಗೆ ಹೇಳಿ ಅಂಗಡಿಯಿಂದ ಬರಬೇಕಾದ್ರೇ ಮಾರ್ಕೆಟಿಂದ ತರಿಸ್ಕೋತೀನಿ. ತರಿಸ್ಕೊಂಡು ಇಟ್ಕೊಂಡು ಪೂಜೆ ಮಾಡ್ತೀನಿ. ಆವತ್ತೊಂದು ದಿನ ತಂದಿರೋಂಥ ಹೂವು ಬಂದುಬಿಟ್ಟು ನನಗೆ ಶುಕ್ರವಾರ ಹಾಗೆ ಶನಿವಾರ 2 ದಿನ ಕೂಡ ಆಗುತ್ತೆ. ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ಬಿಡ್ತೀನಿ. ಹಾಗೆ ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ, ಸುಮ್ಮನೆ ಹೂವೆಲ್ಲ ಬಾಡೋಗೋದು ಹಂಗೆಲ್ಲ ಆಗುತ್ತೆ. ಹಾಗಾಗಿ ಇನ್ನು ಉಳ್ಕಿರೋ ಅಂಥ ಹೂವನ್ನ ಶನಿವಾರದ ದಿವಸ ನಾನು ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ಬಿಡ್ತೀನಿ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾರಲ್ವ ಶನಿವಾರ, ಅವತ್ತಿನ ದಿನ ಕೊಟ್ಟು ಕಳಿಸ್ತೀನಿ. ಇವಾಗ ಮಂಗಳಾರತಿ ಆಯಿತು, ಈಗ ನಾನು ಅಷ್ಟೋತ್ರ ಹೇಳ್ಕೋಬೇಕು. ಅದಾದಮೇಲೆ ಇಲ್ಲಿ ಅಮ್ಮ ಆಲ್ರೆಡಿ ಟೀ ಮಾಡೋದಕ್ಕೆ ಇಟ್ಟಿದ್ದರು. ನಾನೆಲ್ಲ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೇ ಹಾಲು ತಂದುಬಿಟ್ಟು ಹಾಲು ಕಾಯಿಸೋದಕ್ಕೆ ಇಕ್ಕಿದ್ದಾರೆ, ಮತ್ತು ಒಂದು ಕಡೆ ಟೀ ಮಾಡೋದಕ್ಕೆ ಇಕ್ಕಿದ್ದಾರೆ. ಇವತ್ತು ಸ್ವೀಟ್ ಮಾಡೋಣ ಮನೇಲಿ ಬೆಳಗ್ಗೆನೇ ಅಂತ ಅಂದ್ಕೊಂಡೆ. ಸ್ವೀಟ್ ಮಾಡಿ ಆಮೇಲೆ ಚಿತ್ರಾನ್ನ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಿದ್ದ ನನ್ನ ಮಗ, ಹಾಗಾಗಿ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡಬೇಕು. ಟೈಮ್ ಆಗಲೇ ಇವಾಗ 7 ಗಂಟೆ, ಇನ್ನೂ 1 ಅವರ್ ಅನ್ನೋಷ್ಟರಲ್ಲಿ ಅವನಿಗೆ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಟಿಫನ್ ರೆಡಿ ಮಾಡಿ ಅವ್ರಿಗೆ ಟಿಫನ್ ಮಾಡಿಸ್ಬಿಟ್ಟು ಆಮೇಲೆ ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ನನಗೆ ಫಸ್ಟ್ ಬಂದುಬಿಟ್ಟು ಬೆಳಗ್ಗೆನೇ ನಾನು ಟೀ ಕುಡಿಬಿಡ್ತೀನಿ. ಟೀ ಕುಡಿದಾದ್ಮೇಲೆ ನನ್ನ ಕೆಲಸ ಮುಂದಿಂದು, ಇಲ್ಲ ಅಂತಂದರೆ ನನ್ನ ತಲೆನೇ ಓಡೋದಿಲ್ಲ, ಏನೋ ಒಂಥರ ತಲೆ ಭಾರ ಅನಿಸ್ತಾ ಇರುತ್ತೆ. ಹಾಗಾಗಿ ಫಸ್ಟು ಟೀ ಕುಡಿದ್ಬಿಡ್ತೀನಿ. ಟೀ ಕುಡಿದ್ಬಿಟ್ಟು ಇವಾಗ ಅಂಗಡಿಗೆ ಹೋಗಿ ಬಂದೆ. ಸಂಜೆಗೆ ಪೂಜೆಗೆ ಬೇಕಾಗಿತ್ತು ಈ ಸಾಮಾನುಗಳಂದರೆ ಎಲೆ ಅವೆಲ್ಲ, ಅದನ್ನೆಲ್ಲ ತೊಗೊಂಬಂದೆ. ಮತ್ತು ಕಾಯಿ, ಆಮೇಲೆ ಸಾಂಬಾರಿಗೆ ಬೇಕಾಗಿರೋಂಥದ್ದು, ಹಾಗೆ ಪೂಜೆಗೆ ಬೇಕಾಗಿರೋಂಥದ್ದು, ತಿಂಡಿಗೆ ಬೇಕಾಗಿರೋಂಥದ್ದು ಎಲ್ಲದನ್ನು ಕೂಡ ಈಗ ಹೋಗಿಬಿಟ್ಟು ಅಂಗಡಿಯಿಂದ ತೊಗೊಂಬಂದೆ. ತೊಗೊಂಬಂದು ಇವಾಗ ಅದನ್ನೆಲ್ಲ ತೆಗ್ದಿಕ್ತಾ ಇದ್ದೀನಿ. ನನಗೆ ಸೈಕಲ್ ಅವ್ರದ್ದು ಇದು ಬರುತ್ತಲ್ವ ಧೂಪದ ಕಡೆ, ಅದು ನಂಗೆ ತುಂಬ ಇಷ್ಟ ಆಗ್ತಾಯಿದೆ. ಹಾಗಾಗಿ ಇವಾಗ ಒಂದು 2 ಮಂತ್ಸಿಂದ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಬೇರೆ ಧೂಪದ ಕಡ್ಡಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಜಸ್ಟ್ 10 ರೂಪಾಯಿಗೇ ಅದು ಬಂದುಬಿಡುತ್ತೆ, 10 ರೂಪಾಯಿಗೆ 10 ಬರುತ್ತೆ, ಅದರಲ್ಲಿ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನೇ ತೊಗೋತಾ ಇದ್ದೀನಿ. ಬಜೆಟ್ ಫ್ರೆಂಡ್ಲಿನೂ ಕೂಡ ಹೌದು, ಹಾಗೆ ಒಳ್ಳೆ ನಮಗೆ ಇದು ನಚ್ಚಿದಾಗ ಏನು ಅನಿಸುತ್ತೆ ಅಂದರೆ ಮನೆಯಲ್ಲಿ ಒಂದು ಸುಗಂಧಭರಿತವಾದಂಥ ಒಂದು ವಾತಾವರಣ ಇರುತ್ತೆ, ಏನೋ ಒಂಥರ ಪಾಸಿಟಿವಿಟಿ ಅಂತ ಇರುತ್ತೆ. ನಾವು ಪೂಜೆಯಲ್ಲಿ ಉಪಯೋಗಿಸುವಂಥ ಸಾಂಬ್ರಾಣಿ ಆಗಿರ್ಬೋದು, ಧೂಪದ ಕಡ್ಡಿ ಆಗಿರ್ಬೋದು, ಅಥವಾ ಊದ್ಬತ್ತಿ ಕಡ್ಡಿ ಆಗಿರ್ಬೋದು, ತುಂಬ ಸುವಾಸನೆಯಿಂದ ಇದ್ದರೆ ಅಲ್ಲೇನೋ ಒಂದು ರೀತಿ ನಮಗೆ ಪಾಸಿಟಿವಿಟಿ ಅಂತ ಅನಿಸ್ತಾ ಇರುತ್ತೆ. ಆ ವಾತಾವರಣವೇ ಒಂದು ರೀತಿ ನಮಗೆ ಒಂದು ಎನರ್ಜಿ ಕೊಟ್ಟಂಗೆ ನಮ್ಗೆ ಫೀಲ್ ಆಗ್ತಾ ಇರುತ್ತೆ. ನನಗೆ ಅದು ಪರ್ಸ್ನಲಿ ಫೀಲ್ ಆಗ್ತಾ ಇರುತ್ತೆ, ನಿಮಗೂ ಹಾಗೆ ಆಗುತ್ತಾ? ಹಾಗಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ತಿಂಡಿಗೆ ಜೋಡಿಸ್ತಾ ಇದ್ದೀನಿ. ನನ್ನ ಮಗಳು ನಿಂತ್ಕೊಂಡು ಏನೇನೋ ಹೇಳ್ತಿದ್ದಾಳೆ, ಅವಳ ಜೊತೆ ಹರಟೆ ಹೊಡಿಯೋದು, ಈ ಕಡೆ ತಿಂಡಿಗೆ ಜೋಡಿಸೋದು, ಇದೇ ನನ್ನ ಕೆಲಸ. ನೋಡಿ, ಹಿಂದ್ಗಡೆ ಬಂದು ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ತರಲೆ ಕೆಲಸನ. ಮತ್ತು ಈ ಕಡೆ ನಾನು ಅಡುಗೆ ಕೆಲಸನೂ ಬಿಡೋ ಹಾಗಿಲ್ಲ, ಅವಳನ್ನ ಬಯ್ಯೋ ಹಾಗೂ ಇಲ್ಲ, ಹಂಗಾಗಿ ಅವಳ ಜೊತೆ ಮಾತಾಡ್ಕೋತಾನೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಕಡೆಗೆ ಇಲ್ಲಿ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಮಾಡೋದಕ್ಕೆ ಜೋಡಿಸ್ಕೋತಾ ಇದ್ದೀನಿ, ಹಾಗೆ ಇನ್ನೊಂದು ಕಡೆಗೆ ಕೇಸರಿಬಾತ್ಗು ಇಟ್ಬೇಡ ಅಂತಂದು ಹೇಳಿ ಯೋಚನೆ ಮಾಡ್ತಿದ್ದೇನೆ. ಯಾಕಂದರೆ ಚಿತ್ರಾನ್ನದ ಒಗ್ಗರಣೆ ಆಗೋಷ್ಟ್ರಲ್ಲಿ ಕೇಸರಿಬಾತ್ ರೆಡಿ ಆಗಿಬಿಡುತ್ತೆ, ಹಾಗಾಗಿ 2-in-1 ಅಂದರೆ ಒಂದೇ ಟೈಮಲ್ಲಿ 2 ರೆಡಿ ಆಗಿಬಿಡುತ್ತಲ್ವಾ ತಿಂಡಿಗೆ, ಹಾಗಾಗಿ ಇವಾಗ ಬಾಣಲೆ ಇಟ್ಕೋತಾ ಇದ್ದೀನಿ ಕೇಸರಿಬಾತ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂದರೆ ಒಂದು ಸಣ್ಣ ಕಪ್ಪು ತೊಗೊಂಡಿದ್ದೀನಿ, ಅದರಲ್ಲಿ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1/2 kg ರವೆಗೆ 1/2 kg ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಉಪ್ಪಿಟ್ಟಿನ ರವದಲ್ಲಿ ನಾನು ಮಾಡ್ತಾ ಇರೋವಂಥದ್ದು, ಸಣ್ಣ ರವೆ ಬರುತ್ತಲ್ಲ ಅದರಲ್ಲಿ ಮಾಡ್ಬೋದು, ಆದರೆ ಕೆಲವೊಬ್ರಿಗೆ ಬರಲ್ಲ ಅಂದವ್ರಿಗೆ ಗಂಟಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆದರೆ ನಾವು ಉಪ್ಪಿಟ್ಟಿನ ರವೆಯಲ್ಲಿ ಮಾಡೋದ್ರಿಂದ ಆ ರೀತಿ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಈ ಉಪ್ಪಿಟ್ಟಿನ ರವೆಯಲ್ಲೇ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು 1/2 kg ರವೆಗೆ 1/2 kg ಸಕ್ಕರೆ ಹಾಕ್ಕೊಂಡ್ರೆ ಸಾಕು, ನಮಗೆ ಸ್ವೀಟ್ ಕರೆಕ್ಟಾಗುತ್ತೆ. ಜಾಸ್ತಿನೇ ಅಂದರೆ ಒಂಚೂರು ಮುಂದಾಗಿರುತ್ತೆ, ಅಷ್ಟೊಂದೇನು ತುಂಬ ಸಿಹಿ ಇದೆ ಅಂತಂದೇನಿರಲ್ಲ. 1/2 kg ರವೆಗೆ 1/2 kg ಸಕ್ಕರೆ ಕರೆಕ್ಟಾಗುತ್ತೆ. ನಿಮ್ಗೆ ಅಕಸ್ಮಾತ್ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಅಂದರೆ ದ್ರಾಕ್ಷಿ ಹಾಗೆ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನೀವು ಪೈನಾಪಲ್ ಎಸೆನ್ಸ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೇಸರಿಬಾತ್ ಅನ್ನೋದು. ಅಕಸ್ಮಾತ್ ಪೈನಾಪಲ್ಸ್ ಇದ್ರೂ ಕೂಡ ನೀವು ಪೈನಾಪಲ್ ಹಾಕ್ಕೋಬೋದು, ಇಲ್ಲಾಂತ ಹೇಳಿದ್ರೆ ಪೈನಾಪಲ್ ಎಸೆನ್ಸ್ ಅಂತ ಸಿಗುತ್ತಲ್ವಾ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ ಅಂದರೆ ಫುಡ್ ಕಲರ್ನ, ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೀರಿನ ಕ್ವಾಂಟಿಟಿ ಬಂದುಬಿಟ್ಟು ಇವಾಗ ನಾನು 1/2 kp ನಾನು ರವೆ ತೊಗೊಂಡಿರೋದ್ರಿಂದ ನಾನಿಲ್ಲಿ 10 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ, ಅಂದರೆ 1-2 ಕ್ವಾಂಟಿಟಿಯಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಹಾಗಾಗಿ ಅಂದರೆ ಏನು ನಾವು ಕರೆಕ್ಟಾಗಿ ತೊಗೋಬೋದು ಅಂದರೆ ಮೆಜರ್ಮೆಂಟು 1 ಕಪ್ಪಿಗೆ 2 ಕಪ್ಪಷ್ಟು ನೀರು ತೊಗೊಬೋದು. ಆದರೆ ನಾನಿಲ್ಲಿ ಜಾಸ್ತಿ ತೊಗೊಂಡಿರೋದು ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು, ನಾವು 2 ಕಪ್ಪಷ್ಟು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂಥರ ಉದುದ್ರು ಆ ಥರ ಆಗ್ತಾ ಇರುತ್ತೆ, ನಮಗೆ ಹೋಟೆಲಲ್ಲಿ ಸಿಗುವಂಥ ಟೆಕ್ಸ್ಚರ್ ಅನ್ನೋದು ಇದರಲ್ಲಿ ಸಿಗೋಲ್ಲ. ಹಾಗಾಗಿ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ನನ್ನ ಮಗಳಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಬಿಟ್ಟಿದ್ದಾಳೆ ನನ್ನ ಮಗಳು, ಅದು ಸ್ವಲ್ಪ ಲೂಸ್ ಆಗ್ತಾ ಇದೆ, ಆದರೂ ಕೂಡ ಇಲ್ಲ ನಾನು ಅದನ್ನೇ ಹಾಕ್ಕೋತೀನಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದಾಳೆ. ಇವತ್ತೇನಂದರೆ ಶುಕ್ರವಾರ ಇರೋದ್ರಿಂದ ನಾನು ಸ್ಯಾರಿ ಉಟ್ಕೊಂಡೆ. ಅವಳಿಗೇನು ಇವತ್ತು ಹಬ್ಬ ಇದೆ, ನಮ್ಮಮ್ಮ ಮಾತ್ರ ಸ್ಯಾರಿ ಉಟ್ಕೊಳುತ್ತೆ ಹೊಸ ಸ್ಯಾರಿ, ಆದರೆ ನನಗೇನು ಉಡಿಸೋದಿಲ್ಲ ಅಂತಂದು ಹೇಳಿ ಅವಳು ಸಿಟ್ಟು ಮಾಡ್ಕೊಂಡಿದ್ಲು. ಆಮೇಲೆ ಅವ್ರ ಪಪ್ಪ ಇಲ್ಲ ಹಾಕ್ಕೊಳಂತೆ ಬಿಡು ಅಂತ ಹೇಳಿ ಆಮೇಲೆ ಹಾಕಿದ್ರು. ಇವಾಗ ಲಿಪ್ಸ್ಟಿಕ್ಕು ಏನೇನೋ ಅವಳು ಹೇಳಿದ್ದೆಲ್ಲ ಹಚ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಚು, ನನಗೆ ರೆಡಿ ಮಾಡು ಅಂತೆಲ್ಲ ಹೇಳಿದ್ಲು. ಹೆಣ್ಮಕ್ಳೇ ಆಗಲ್ವಾ, ಅವರು ಚೆನ್ನಾಗಿ ಕಾಣಬೇಕು. ಲಿಪ್ಸ್ಟಿಕ್ ಅಂದರೆ ತುಂಬ ಕ್ರೇಜ್, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ತುಂಬ ಕ್ರೇಜ್. ಅವಳಿಗೂ ಅಷ್ಟೇ, ತುಂಬಾ ಇಷ್ಟ ಲಿಪ್ಸ್ಟಿಕ್ ಹಚ್ಕೊಳೋದಂದರೆ. ಹಾಗಾಗಿ ಅವಳಿಗೆ ಲಿಪ್ಸ್ಟಿಕ್ ಹಚ್ಚಿದೆ, ಮತ್ತು ಡ್ರೆಸ್ ಕೂಡ ಹಾಕ್ಕೊಂಡಿದ್ದಾಳೆ. ಅವ್ರ ಪಪ್ಪ ಸ್ವಲ್ಪ ಟೈಟ್ ಆಗಿ ಅಂದರೆ ಲೂಸ್ ಆಗ್ತಾ ಇದೆ ನೋಡು ಡ್ರೆಸ್ ಅಂತ ಹೇಳಿದರು. ಇವಾಗ ಅಜ್ಜಯ್ಗೆ ಟಿಫನಿಗೆ ಅಂದರೆ ಲಂಚಿಗೆ ಚಿತ್ರಾನ್ನ ಹಾಗೆ ಕೇಸರಿಬಾತ್ ಎರಡನ್ನೂ ಕೂಡ ಕಟ್ಟಿದ್ದೀನಿ. ಎರಡರಲ್ಲಿ ಯಾವುದನ್ನು ತಿಂದು ಬರ್ತಾನೋ ಯಾವುದು ಬಿಟ್ಟು ಬರ್ತಾನೋ ಗೊತ್ತಿಲ್ಲ, ಆದರೆ ಎರಡೂ ಕಟ್ಟಿದ್ದೀನಿ. ನೋಡಬೇಕು, ಫಸ್ಟ್ ಟೈಮ್ ಈ ರೀತಿ ಅವನು 2 ರೀತಿಯ ಒಂದು ರೆಸಿಪಿ ತೊಗೊಂಡೋಗ್ತಾ ಇರೋದು. ಯಾಕಂದರೆ ನಾನು 2 ರೀತಿ ಮಾಡಿದರೂ ಕೂಡ ಅವನು ಒಂದೇ ಥರದ್ದೇ ತೊಗೊಂಡೋಗ್ತಿದ್ದ, ನನಗೆ ತಿನ್ನೋಕ್ಕಾಗಲ್ಲ ನಂಗೆ ಕೊಡಬೇಡ ಅಂತ ಹೇಳ್ತಾ ಇದ್ದ.
ಬಟ್ ಇವತ್ತು ಅವನಿಗೇನೇನೋ ಪೂಸಿ ಹೊಡೆದು ಕೊಟ್ಟಿದ್ದೀನಿ. ನೋಡಬೇಕು, ಸಂಜೆ ಗೊತ್ತಾಗುತ್ತೆ ಏನು ಮಾಡ್ತಾನೆ ಅಂತ ಹೇಳಿ. ಇಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇವಾಗ ತಾನೇ ಅಡುಗೆ ಆಯಿತು, ಸಾಂಬಾರ್ ಮಾಡಿದೆ, ರೈಸ್ ಒಂದು ಸ್ವಲ್ಪ ಇದೆ, ಮತ್ತೆ ಸ್ವಲ್ಪ ಚಿತ್ರಾನ್ನ ಹಾಗೆ ಇದೆ, ಒಂದು ಸ್ವಲ್ಪ ಕೇಸರಿ ಬಾತು ಹಂಗೆ ಇದೆ. ಮತ್ತೆ ಇವಾಗ ಹೊರಗಡೆ ಹೋಗೋದಿದೆ, ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಅನ್ಬೋದು. 10 ಗಂಟೆ ಒಳಗಡೆ ನನ್ನ ಕೆಲಸ ಎಲ್ಲ ಮುಗಿಬೇಕಿತ್ತು, ಆದ್ರೆ ಇವಾಗ 11 ಗಂಟೆ ಆಯ್ತು. ಯಾಕಂದ್ರೆ ನೀರು ಬೇರೆ ಬಿಟ್ಟಿದ್ರು, ನೀರು ತುಂಬಿಕೊಂಡು ಇದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ 11 ಗಂಟೆ ಕರೆಕ್ಟ್ ಆಗಿದೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಆದಷ್ಟು ಎಲ್ರಿಗೂ ಕೂಡ ಶೇರ್ ಆಗುತ್ತೆ, ಇದರಿಂದ ನಮ್ಮ ಫ್ಯಾಮಿಲಿ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಈ ಒಂದು ಹೆಲ್ಪ್ ಅನ್ನ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಾಳಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್.